ಚುನಾವಣೆ ಸಮೀಪಿಸುತ್ತಾ ಇದ್ದಂತೆ ರಾಜಕೀಯ ನಾಯಕರ ಲೂಸ್ ಟಾಕ್ ಹೆಚ್ಚಾಗ್ತಾ ಇದೆ ಜೊತೆಗೆ ಅವರು ಮಾತನಾಡಿದ ಆಡಿಯೋಗಳು ಹಲ್ಚಲ್ ಎಬ್ಬಿಸ್ತಾ ಇವೆ ಇದೀಗ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಸರದಿ ಮೊದಲೇ ಶತ್ರು ರಾಷ್ಟ್ರವನ್ನ ಹೊಗಳಿ ಟೀಕೆಗೆ ಗುರಿಯಾಗಿದ್ದ ರಾಜೇಗೌಡರು ಈಗ ಬಿಜೆಪಿ ಮೋದಿಯನ್ನ ತೆಗಳಿ ಕೇಸರಿ ಪಡೆಯ ಕೆಂಗಣಿಗೆ ಗುರಿಯಾಗಿದ್ದಾರೆ ಮತ್ತು ಮುಸ್ಲಿಮರ ಒಂದು ಭಾವೈಕ್ಯತ ಕೇಂದ್ರ ಅದು ನಾವು ಹೋಗಿ ಪೂಜೆ ಮಾಡಿಸ್ಕೊಬರೋದು ಅವರು ಹೋಗಿ ಪೂಜೆ ಮಾಡಿಸ್ಕೊಬರೋದು ಕೇಳಿದ್ರಲ್ಲ ಶಾಸಕ ಟಿಡಿ ರಾಜೇಗೌಡ ಮಾತನ್ನ ಇದೆ ಆಡಿಯೋ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾಫಿ ನಾಡಿನಲ್ಲಿ ಹಲ್ಚಲ್ ಎಬ್ಬಿಸಿದೆ ಶ್ರೀರಾಮ ಮಂದಿರ ದತ್ತಪೀಠದ ಹೋರಾಟಗಾರರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಎಂಬ ಆರೋಪಕ್ಕೂ ಕಾರಣವಾಗಿದೆ ಶೃಂಗೇರಿ ಕೈ ಶಾಸಕ ಟಿಡಿ ರಾಜೇಗೌಡ ವಿವಾದಾತ್ಮಕ ಹೇಳಿಕೆ ಅಯೋಧ್ಯೆ ದತ್ತಪೀಠ ಹೋರಾಟದ ಬಗ್ಗೆ ಅವಹೇಳನ ಮಾತು ಅಯೋಧ್ಯೆ ರಾಮ ಜನ್ಮಭೂಮಿಗಾಗಿ ಅದೆಷ್ಟೋ ಜನ ಹೋರಾಡಿದ್ದಾರೆ ರಾಮನ ನೆಲೆಯನ್ನ ಉಳಿಸಿಕೊಳ್ಳಲು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಏತ ಚಿಕ್ಕಮಗಳೂರಲ್ಲಿ ದತ್ತಪೀಠಕ್ಕಾಗಿ ಈಗಲೂ ಹೋರಾಟ ನಡೆಯುತ್ತಲೇ ಇದೆ ಹಿಂದೂ ಕಾರ್ಯಕರ್ತರು ಪವಿತ್ರ ಭೂಮಿಗಾಗಿ ಕೋರ್ಟ್ ಕಟಕಟೆಯನ್ನು ಏರಿದ್ದಾರೆ ಆದ್ರೀಗ ಈ ಎರಡು ಹಿಂದೂ ಹೋರಾಟಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಕೇವಲವಾಗಿ ಮಾತನಾಡಿದ್ದಾರೆ ಅಯೋಧ್ಯೆ ರಾಮನಿಗಾಗಿ ದತ್ತಪೀಠಕ್ಕಾಗಿ ಹೋರಾಡಿದವರ ಬಗ್ಗೆ ತುಚ್ಛವಾಗಿ ಭಾಷೆ ಬಳಸಿದ್ದಾರೆ ದತ್ತಪೀಠ ಏನ್ ಅನ್ನ ಹಾಕುತ್ತಾ ಅನ್ನುವ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಮತ್ತು ಮುಸಲ್ಮಾನರ ಒಂದು ಭಾವೈಕ್ಯತಾ ಕೇಂದ್ರ ಅದು ನಾವು ಹೋಗಿ ಪೂಜೆ ಮಾಡಿಸ್ಕೊಬರೋದು ಅವರು ಹೋಗಿ ಪೂಜೆ ಮಾಡಿಸ್ಕೊಬೋದು ಅವ್ರು ಹೋಸ್ ಮಾಡ್ತಾರೆ ಅದಕ್ಕೆ ಬಿಟ್ಟು ಯಾತ್ರೆ ಮಾಡ್ತೀವಿ ಇಲ್ಲ ಆಗ್ತಾರೆ ನಮ್ದೇ ಬಿಕಾಸ್ ಅವ್ರದ್ದು ಅಲ್ಲಿ ಅದೇ ಬೇರೆ ಬೇರೆನೇ ಇದೆ ಜಾಗ ಅವರು ಮಾಡ್ತಾರೆ ನಾವು ಅದಕ್ಕೆ ಕರ್ಕೊಂಡೋಗಿ ಏನು ಕುಂಕುಮ ಇಡೋದು ಶಾಲ್ ಓದಿಸೋದು ನಿಮಗೆ ಅದೇ ಅನ್ನ ಕೊಡುತ್ತೆ ನಿಮಗೆ ಅದೇ ಜಮೀನು ಕೊಡುತ್ತೆ ಅದೇ ರೋಡ್ ಮಾಡಿಕೊಡ್ತದೆ ಅದೇ ಮನೆ ಕೊಡುತ್ತೆ ಕಾಂಗ್ರೆಸ್ ಶಾಸಕರ ಮಾತಿನ ಗೀಳು ಇದೇನು ಮೊದಲೇನಲ್ಲ ಈ ಹಿಂದೆ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಸಜ್ಜನ ವ್ಯಕ್ತಿ ಅಂತ ಹಾಡಿ ಹೊಗಳಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ರು ಇದೀಗ ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಪ್ರಧಾನಿ ಮೋದಿಯನ್ನು ತೆಗಳಿ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇನ್ನು ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರ ಲೂಸ್ ಟಾಕ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಬಿಜೆಪಿ ಸಿಡಿದಿವೆ ಜಿಲ್ಲಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿದ್ದು ರಾಜೇಗೌಡ ಬಹಿರಂಗ ಕ್ಷಮೆ ಯಾಚಿಸುವಂತೆ ಒತ್ತಾಯ ಕೇಳಿಬಂದಿದೆ ಜೊತೆಗೆ ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸರ್ ರಾಜೇಗೌಡರು ಮಾತ್ರ ಅಲ್ಲ ಇಡೀ ಕಾಂಗ್ರೆಸ್ ಟೀಮೇ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ ರಾಜೇಗೌಡರಿಗೂ ಗೊತ್ತಿದೆ ಹಿಂಗಿದ್ದು ಮಾತಾಡ್ತಾ ಓಲೈಕೆ ರಾಜಕಾರಣವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದಕ್ಕೆ ಕಾಂಗ್ರೆಸ್ಸು ಇವತ್ತು ಕಳೆದೋಗ್ತಾ ಇದೆ ಸಾರ್ವಜನಿಕರ ಇದರಲ್ಲಿ ಹಾಗಾಗಿ ಇದು ರಾಜೇಗೌಡರ ಇಂಥ ಮಾತುಗಳಿಗೆ ಇಂಥ ಯಾವ ಬೆಲೆನೂ ಇಲ್ಲ ಒಟ್ಟಾರೆ ಚುನಾವಣೆ ಹೊತ್ತಲ್ಲಿ ರಾಜಕೀಯ ನಾಯಕರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾರೆ ಅವರು ಆಡಿದ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಹರಿದಾಡ್ತಾ ಅವರಿಗೆ ಮುಳುವಾಗ್ತಿವೆ ಇನ್ಮೇಲಾದರೂ ಜನಪ್ರತಿನಿಧಿಗಳು ಸ್ವಲ್ಪ ಸಂಸ್ಕಾರದಿಂದ ಮಾತನಾಡೋದನ್ನ ಕಲಿತ್ರೆ ಒಳ್ಳೆಯದು ಇಲ್ಲಾಂದ್ರೆ ಜನರೇ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದಂತೂ ನಿಜ ಮಹಾರುದ್ರ ನ್ಯೂಸ್ ಪೋಸ್ಟ್ ಚಿಕ್ಕಮಗಳೂರು